ಓಕೆ, ವಿಧಾನಸೌಧಕ್ಕೆ ಸ್ಪೀಕರ್ ರಮೇಶ್ ಕುಮಾರ್ ಅವರು ಈಗಷ್ಟೇ ಹೊರಡ್ತಾ ಇದ್ದಾರೆ. ಸ್ಪೀಕರ್ ಅವರು ತಲುಪ್ತಾರೆ. ಇಂದು ಮಧ್ಯಾಹ್ನವೇ ವಿಶ್ವಾಸಮತ ಪೂರ್ಣಕ್ಕೆ ಸಿದ್ಧವಾಗಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್ ಅವರು. ಸಿದ್ದರಾಮಯ್ಯ ಕ್ರಿಯಾಲೋಪದ ತೀರ್ಪು ಸದ್ಯಕ್ಕೆ ಕಾಯ್ದಿರಿಸುವ ಸಾಧ್ಯತೆ ಇದೆ, ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ವಿಶ್ವಾಸಮತ ಯಾಚನೆಯ ಚರ್ಚೆಗೆ ಅವಕಾಶ ನೀಡಲು ಸ್ಪೀಕರ್ ಚಿಂತನೆಯನ್ನ ನಡೆಸಿದ್ದಾರೆ. ಜುಲೈ 23ರಂದು ಶಾಸಕರ ರಾಜೀನಾಮೆ ಅಥವಾ ಅನರ್ಹತೆಯ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಸದ್ಯಕ್ಕಿದೆ. ವಿಧಾನಸೌಧಕ್ಕೆ ಹೊರಟಿದ್ದಾರೆ, ಬಟ್ ಉಳಿದಂತ ಯಾವ ವಿಚಾರಗಳನ್ನ ಕೂಡ ನಾನು ಹೊರಗಡೆ ಮಾತಾಡಕ್ಕಾಗಲ್ಲ. ಅಧಿವೇಶನ ಕಲಾಪ ನಡೀತಾ ಇದೆ, ಹಾಗಾಗಿ ಎಲ್ಲವನ್ನ ಕೂಡ ನಾನು ಕಲಾಪದಲ್ಲೇ ಮಾತಾಡ್ತೀನಿ ಅಂದಿದ್ದಾರೆ. ಬಟ್ ಕೆಲವೊಂದಿಷ್ಟು ಸೂಕ್ಷ್ಮವಾಗಿ ಎಳೆಯನ್ನ ಬಿಚ್ಚಿಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಸ್ಪೀಕರ್ ಅವರು ಏನ್ ಮಾಡ್ತಾರೆ? ಮಧ್ಯಾಹ್ನ 1:30ರಷ್ಟರಲ್ಲಿ ವಿಶ್ವಾಸಮತ ಸಾಬೀತುಪಡಿಸಬೇಕಾಗತ್ತೆ ಮುಖ್ಯಮಂತ್ರಿಗಳು. ಸೊ ವಿಧಾನಸೌಧಕ್ಕೆ ಒಂದ್ ಕಡೆ ಸ್ಪೀಕರ್ ಅವರಿಗೆ ಹೊರಟಿದ್ದಾರೆ. ಇವತ್ತು ಅನರ್ಹತೆ, ರಾಜೀನಾಮೆ ಎರಡರಲ್ಲಿ ಒಂದು ನಿರ್ಧಾರವನ್ನ ಕೈಗೊಳ್ಳುತ್ತಾರಾ ಅಥವಾ ವಿಶ್ವಾಸಮತ ಯಾಚನೆಗೆ ಸಂಪೂರ್ಣವಾಗಿ ಇವತ್ತೇ ಮುಗಿಸ್ಬಿಡ್ತಾರಾ, ಏನ್ ಮಾಡ್ತಾರೆ? ಓಕೆ, ನನ್ನ ಸಹೋದ್ಯೋಗಿ ಸುಖೇಶ್ಗೆ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಇವೆಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ, ಒಂದು ಅನರ್ಹಗೊಳಿಸ್ಬೇಕು ಇಲ್ಲ ರಾಜೀನಾಮೆಗೊಳಿಸ್ಬೇಕು, ಎರಡರಲ್ಲಿ ಒಂದು ಇತ್ಯರ್ಥವನ್ನ ಮಾಡಬೇಕು ಇಲ್ಲ ವಿಶ್ವಾಸಮತ ಯಾಚನೆಯನ್ನ ಮಾಡಬೇಕು, ಮೂರರಲ್ಲಿ ಆಯ್ಕೆ ಆಗುವಂತ ಸಾಧ್ಯತೆಗಳು ಯಾವುದಕ್ಕೆ ಜಾಸ್ತಿ ಇದೆ ಈಗ ಸದ್ಯಕ್ಕೆ? ಅರುಣ್, ಈಗ ರಾಜ್ಯಪಾಲರ ಒಂದು ಸೂಚನೆ ಬಂದಿರುವಂತ ಹಿನ್ನೆಲೆಯಲ್ಲಿ ಬಹುತೇಕ ವಿಶ್ವಾಸಮತ ಸಾಬೀತನ್ನ ಮತಕ್ಕೆ ಹಾಕುವಂತ ಪ್ರಯತ್ನಕ್ಕೆ ಸ್ಪೀಕರ್ ಅವರು ಮುಂದಾಗುವಂತ ಸಾಧ್ಯತೆ ಮೊದಲನೇ ಆದ್ಯತೆ ಆಗಿರುತ್ತೆ ಇವತ್ತು. ಅದರ ಜೊತೆಗೆ ಏನು, ಈಗಾಗಲೇ ಎರಡೂ ಪಕ್ಷಗಳು ಕೂಡ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರ್ತಾ ಇದ್ದಾವೆ. ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಏರಿದರೆ ಅವರೇನಾದರೂ ಅದಕ್ಕೆ ತಡೆ ಕೊಟ್ಟರೆ, ಆ ತಡೆ ಕೊಟ್ಟಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಇದು ಚರ್ಚೆಯನ್ನು ಮುಂದುವರಿಸಿ ಅಥವಾ ಇಡೀ ಪ್ರಕ್ರಿಯೆಯನ್ನೇ ಕೈಬಿಡುವಂತಹ, ಯಾಕಂದರೆ ಸೂಚನೆ ಕೊಟ್ಟಲ್ಲಿ ಪ್ರಕ್ರಿಯೆಯನ್ನೇ ಕೈಬಿಡುವಂಥ ತೀರ್ಮಾನಕ್ಕೆ ಕೂಡ ಬರಬಹುದು. ಅದು ಕೋರ್ಟ್ ನಿರ್ಧಾರದ ಮೇಲೆ ಆಧಾರಿತವಾಗುತ್ತೆ. ಇನ್ನು ಶಾಸಕರುಗಳ ವಿಚಾರಕ್ಕೆ ಹೇಳೋದಾದರೆ, ನಿನ್ನೆ ಸದನದಲ್ಲಿ ನಡೀತಾ ಇದ್ದಂಥ ಬಹಳ ಪ್ರಮುಖವಾದ ಚರ್ಚೆಗೆ ಸಾಕಷ್ಟು ಆದ್ಯತೆ ಕೊಡಬೇಕಾಗುತ್ತೆ. ಪಾಯಿಂಟ್ ಆಫ್ ಆರ್ಡರ್ ಏನಿತ್ತು ಅನ್ನುವಂಥದ್ದು ವಿಪ್ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಏನು ಅಬ್ಜೆಕ್ಷನ್ ಅನ್ನು ಎತ್ತಿದ್ರು ಸದನದಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವನ್ನು ಪೆಂಡಿಂಗ್ ಇಟ್ಟು ವಿಶ್ವಾಸಮತಕ್ಕೆ ಬರಬೇಕಾಗುತ್ತೆ ರಾಜ್ಯಪಾಲರ ಸೂಚನೆ ಹಿನ್ನೆಲೆಯಲ್ಲಿ. ಆದರೆ ಶಾಸಕರುಗಳ ಅನರ್ಹತೆ ಮತ್ತು ರಾಜೀನಾಮೆಯ ಪರಿಶೀಲನೆಗೆ ಅವರನ್ನ ಕರೆದು ಹಿಯರ್ ಮಾಡಲಿಕ್ಕೆ ಒಂದು ಅವಕಾಶ ಇರೋದ್ರಿಂದ ಅದನ್ನು ಮಾಡಿ ಆನಂತರ ತೀರ್ಮಾನ ಕೈಗೊಳ್ಳಬೇಕಾಗುತ್ತೆ. ಅಥವಾ ಇಬ್ಬರು ಶಾಸಕರುಗಳು, ಮಹೇಶ್ ಕುಮಟಳ್ಳಿ, ರಮೇಶ್ ಜಾರಕಿಹೊಳಿ ಅವರ ಹಳೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತೀರ್ಪು ಕಾಯ್ದಿರಿಸಲಾಗಿದೆ ಅನ್ನುವಂಥ ಮಾತೇನಿದೆ, ಆ ತೀರ್ಪನ್ನು ಬೇಕಾದ್ರೂ ಪ್ರಕಟಿಸುವಂಥ ಅಧಿಕಾರ ಕೂಡ ಸ್ಪೀಕರ್ ಅವರಿಗೆ ಇರುತ್ತೆ. ಹಾಗಾಗಿ ಮೊದಲನೇದಾಗಿ ಸದನದ ಒಳಗೆ ವಿಶ್ವಾಸಮತ ಸಾಬೀತಿಗೆ ಮೊದಲ ಆದ್ಯತೆಯನ್ನು ಕೊಡುವಂಥ ಸಾಧ್ಯತೆ ಸದ್ಯದ ಪರಿಸ್ಥಿತಿಯಲ್ಲಿ ಇದೆ ಅರುಣ್. ಓಕೆ, ಇವತ್ತು ಸ್ಪೀಕರ್ ಅವರನ್ನ ಭೇಟಿ ಮಾಡೋಕೆ ನಾಯಕರುಗಳು ನಿರ್ಧಾರಗಳನ್ನು ಏನಾದರೂ ಮಾಡಿದ್ದಾರಾ ಅಂತ ನೋಡೋಣ. ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಒಂದಿಷ್ಟು ನಾಯಕರುಗಳು ಕೂಡ ಸ್ಪೀಕರ್ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಏನಾದರೂ ಇದೆಯಾ ಅಥವಾ ಮನವಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆಯಾ ನೋಡಬೇಕು. ಇದರ ಬಗ್ಗೆ ಸ್ಪೀಕರ್ ಅವರು ಕೂಡ ಈಗಷ್ಟೇ ಕೆಲವೇ ಕ್ಷಣಗಳ ಹಿಂದೆ ಮಾತನಾಡಿದರು. ಅವರೊಂದಿಷ್ಟು ನಾನು ಕಲಾಪಕ್ಕೆ ಹೋಗೋದ್ರಿಂದ ನಾನು ಯಾವುದನ್ನು ಕೂಡ ಮಾತನಾಡೋಕೆ ಆಗಿಲ್ಲ ಅಂತೇಳಿ. ಹಾಗಿದ್ರೆ ಸ್ಪೀಕರ್ ಅವರು ಏನು ಮಾತಾಡಿದರು, ಇರೋದರಲ್ಲೇ ಮಾತಾಡಿದ್ದೇನು ನೋಡಿ. ಹೌಸ್ ಇದೆ, ನಾನು ಏನು ಮಾತಾಡಬಾರ್ದು, ಇಟ್ಸ್ ಕ್ವೆಶ್ಚನ್ ಆಫ್ ಸರ್ಟನ್ ಪ್ರಿನ್ಸಿಪಲ್ಸ್. ನನಗೆ ಗೊತ್ತಿಲ್ಲ ಅವೆಲ್ಲ ಎಲ್ಲ ಅಲ್ಲೇ ಸದನದಲ್ಲೇ ಹೇಳ್ತೀನಿ. ಇಲ್ಲಿ ಹೇಳೋ ಎಲ್ಲದಕ್ಕೂ ಅಲ್ಲೇ ಉತ್ತರ ಸಿಗುತ್ತೆ, ಇಲ್ಲೇನು ಹೇಳ್ಬಾರ್ದು. ತಪ್ಪ, ಅವರವರ ಹಿನ್ನೆಲೆಗೆ ಅನುಗುಣವಾಗಿ, ಅವರ ನಡತೆಗೆ ಅನುಗುಣವಾಗಿ ಅವ್ರು ಮಾತನಾಡ್ತಾರೆ. ಅವರಿಗೆ ಧನ್ಯವಾದ ಹೇಳಿ ಅಷ್ಟೇ. ಸದ್ಯದ ಪರ್ಸನಲ್ ಈ ಗವರ್ನಮೆಂಟ್ ತೀರಾ ಪ್ರೆಷರ್ ಅಲ್ಲಿ ಇರ್ಬೋದು. ಹರ್ಟ್ ಮೈಸೆಲ್ಫ್ ಅಂತ ಯಾರ್ಯಾರು ಹೇಗೆ ಬೆಳೆದು ಬಂದಿರ್ತಾರೆ ಅವರ ಸ್ವಭಾವಗಳಿರುತ್ತೆ, ಹಾಗೆ ಮಾತನಾಡ್ತಾರೆ. ಯಾರು ಏನು ಮಾಡೋಕ್ಕಾಗೋದಿಲ್ಲ, ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಇದೆ. ಅವರೊಬ್ರು ಹಿರಿಯ ರಾಜಕಾರಣಿ, ಸಂಸದರು, ಹೆಣ್ಮಗಳು, ಮಾತಾಡಿದಾಗ ಗೌರವಿಸ್ತೇನಷ್ಟೇ. ನಿಮ್ಮ ಇರಲಿ, ಏನ್ ಮಾಡೋಕ್ಕಾಗತ್ತೆ? ಎಲ್ಲ ನಾನ್ ಆಯ್ಕೆ ಮಾಡ್ಬೇಕಾ ಯಾರಿರಬಹುದು ಯಾರಿರಬಾರ್ದು ಸಾರ್ವಜನಿಕ ಜೀವನದಲ್ಲಿ ಅಂತ? ಎಲ್ಲರಿಗೂ ಸಾರ್ವಜನಿಕ ಜೀವನದಲ್ಲಿ ಇರಕ್ಕೆ ಅವಕಾಶ ಇದೆ. ಇದ್ದಾಗ ಅವ್ರು ಹೀಗೆ ಇರ್ಬೇಕು ಹಾಗೆ ಇರಬೇಕು ಅಂತ ಏನಿಲ್ಲ. ನನಗೆ, ಅವರಿಗೆ, ನಿಮಗೆ ಹೊರಗಡೆ ಜನ ಇದ್ದಾರೆ ಅನ್ನೋ ಭಯ ಇರಬೇಕು. ಅದಿಲ್ದಿದ್ದಾಗ ಏನು ಹತೋಟಿ ಇರೋದಿಲ್ಲ. ಅವರಿಗೆಲ್ಲ ಧನ್ಯವಾದ ಅಷ್ಟೆ. ಧರ್ಮ ನಮ್ಮ ಕರ್ತವ್ಯ, ಸಭಾಧ್ಯಕ್ಷನಾಗಿ ಅಲ್ಲಿದ್ದು
ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟ್ರಿಗೆ, ಹೋಮ್ ಮಿನಿಸ್ಟ್ರಿಗೆ ಅಲ್ಲಿ ಬೇರೆ ಇನ್ಯಾವುದೂ ತೊಂದರೆ ಆಗಬಾರ್ದು ಅಂಥೇಳಿ ರಾತ್ರಿ ಅವ್ರು ತಂಗೋದಕ್ಕೆಲ್ಲ ವ್ಯವಸ್ಥೆ ಮಾಡಿಸಿ, ಊಟೋಪಚಾರ ಮಾಡಿಸಿ, ನಮ್ಮ ಕಾರ್ಯದರ್ಶಿಗೆ ಹೇಳಿ ಒಂದು ಆ್ಯಂಬುಲೆನ್ಸ್ ಅಲ್ಲೇ ಇರಿಸಿ, ಡಾಕ್ಟರ್ಸ್ ಒಂದು ಟೀಮ್ ಇಡೀ ರಾತ್ರಿ ಇರಬೇಕು. ನಮ್ಮ ಡ್ಯೂಟಿ ಅದು, ಯಾರೇ ಸ್ಪೀಕರ್ ಆಗಿದ್ದರೂ ಮಾಡಬೇಕು. ದಟ್ ನಥಿಂಗ್ ಪರ್ಟಿಕ್ಯುಲರ್.